ಫೋಟೋ ಹೊಡ್ಕೊತೀರ ಒಂದು ಆಡಿಯೋ ಹೇಳೋಣ ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಸರ್ ನಾನೇ ಅಯ್ಯೋ ಅಯ್ಯೋ ಬೇಡ ಬೇಡ ಅಡ ಈ ತರ ಮಾಡ್ಬೇಡ ಬನ್ನಿ ಚೆನ್ನಾಗಿದ್ಯಾ ಚೆನ್ನಾಗಿ ಹಾಡು ಹೇಳ್ಬಿಟ್ಟೆ ನಿಮ್ಗೆ ಗೆಳೆಯರೇ ನಿಮಗೆ ರಾಮಾಯಣ ಅಂತೂ ಗೊತ್ತೇ ಇದೆ ರಾಮಾಯಣದ ಯುದ್ಧ ಅಂತೂ ಗೊತ್ತೇ ಇದೆ ರಾಮಾಯಣದ ಯುದ್ಧ ಯಾರು ನಡುವೆ ನಡೆದಿದ್ದು ರಾಮ ಹಾಗೂ ರಾವಣನ ನಡುವೆ ಏನಕ್ಕೋಸ್ಕರ ನಡೆದಿದ್ದು ಸೀತಾಮಾತೆ ಅಪಹರಣಕ್ಕೋಸ್ಕರ ಸೊ ರಾಮಾಯಣದ ಯುದ್ಧದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಏನಿದೆ ರಾಮಾಯಣದ್ದು ಅದರಲ್ಲಿ ರಾವಣನ ಸೇನೆ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುತ್ತೆ ಯಾಕೆ ಅಂದರೆ ಇಂದ್ರಜಿತ ಏನಿರ್ತಾನೆ ರಾವಣನ ಮಗ ಅವನು ಅಷ್ಟು ಶಕ್ತಿಶಾಲಿ ಆಗಿರ್ತಾನೆ ಅವನೇನು ಮಾಡ್ತಾನೆ ಅಂದರೆ ತುಂಬ ಮಾಯಾವಿ ಆಗಿರ್ತಾನೆ ಅವನು ರಾಮನ ಸೇನೆಯನ್ನು ಮೊದಲನೇ ದಿನ ಯಶಸ್ವಿಯಾಗಿ ಹಿಮ್ಮೆಟ್ಟಿಸ್ತಾನೆ ಮೊದಲನೇ ದಿನ ಯುದ್ಧವನ್ನು ಗೆದ್ದ ರಾವಣ ಏನು ಮಾಡ್ತಾನೆ ಅಂದರೆ ಒಂದು ತಂತ್ರವನ್ನು ಉಪಯೋಗಿಸ್ತಾನೆ ಯಾವ ರೀತಿ ತಂತ್ರ ಮಾಡ್ತಾನೆ ಅಂದರೆ ಒಂದು ಮಾಯಾವಿ ಸೀತೆನ ಕರ್ಕೊಬಂದುಬಿಟ್ಟು ಇಡೀ ರಾಮ ಲಕ್ಷ್ಮಣ ಇಡೀ ಕಪಿಸೇನೆ ಏನಿರ್ತದೆ ಅವರ ಮುಂದೆ ಕರ್ಕೊಬಂದು ಆ ಒಂದು ಸೀತೆಯ ಕತ್ತನ್ನು ಸೀಳಿ ಸಂಹಾರ ಮಾಡಿಬಿಡ್ತಾನೆ ಇದನ್ನು ನೋಡಿದ ಇಡೀ ಕಪಿಸೇನೆ ಏನು ಮಾಡ್ತಾರೆ ಅಂದರೆ ದಿಗ್ಭ್ರಮೆ ಆಗಿಬಿಡ್ತಾರೆ ಶಾಕ್ ಆಗಿಬಿಡ್ತಾರೆ ಅಲ್ಲಪ್ಪ ಇಷ್ಟೆಲ್ಲ ನಾವು ಹೋರಾಡಿ ಯುದ್ಧ ಮಾಡಿ ಸೇತುವೆ ಎಲ್ಲ ಕಟ್ಬಿಟ್ಟು ರಾವಣ ನೋಡಿದ್ರೆ ಎರಡನೇ ದಿನಕ್ಕೆ ಈ ಥರ ಕತ್ತು ಸೀಳಿ ಸಾಯಿಸ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಎಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಇಡೀ ಕಪಿಸೇನೆ ರಾಮ ಲಕ್ಷ್ಮಣ ಎಲ್ಲರೂ ಆವಾಗ ರಾಮನ ಸೇವೆಯಲ್ಲಿ ರಾವಣನ ಸಹೋದರ ವಿಭೀಷಣ ಅನ್ನೋ ಒಂದು ವ್ಯಕ್ತಿ ಇರ್ತಾನೆ ಅವನೇನು ಮಾಡ್ತಾನೆ ಅಂದರೆ ರಾಮನ ಹತ್ರ ಬಂದುಬಿಟ್ಟು ಹೇಳ್ತಾನೆ ರಾಮ ರಾಮ ವಿಷಯ ಅದಲ್ಲ ಏನು ಅಂತಂದರೆ ಇದು ಬಂದುಬಿಟ್ಟು ಮಾಯಾ ಸೀತಾ ನಿನ್ನ ಒಂದು ಸೀತಾಮಾತೆ ಏನಿದ್ದಾರೆ ಅವರು ರಾವಣನ ಅರಮನೆಯಲ್ಲಿ ಸುರಕ್ಷಿತವಾಗಿದ್ದಾರೆ ನೀನು ತಲೆ ಕೆಡಿಸ್ಕೋಬೇಡ ಇದೇನು ಅಂತಂದರೆ ಇಂದ್ರಜಿತ್ತದ ವೀಕ್ನೆಸ್ ಬಗ್ಗೆನೂ ರಾಮನಿಗೆ ಹೇಳ್ಕೊಟ್ಬಿಡ್ತಾನೆ ಹಾಗೆ ಅವರಿಗೆ ಗೊತ್ತಾಗೋಗುತ್ತೆ ಇದೇನು ಅಂತಂದರೆ ರಾವಣನ ಒಂದು ಸ್ಟ್ರಾಟಜಿ ಅಂತ ಸೊ ಇಂದ್ರಜಿತ್ತಿನ ವೀಕ್ನೆಸ್ ಗೊತ್ತಾಗೋಯ್ತು ಏನು ಮಾಡ್ತಾರೆ ಅಂದರೆ ಇಡೀ ಕಪಿಸೇನ ಕರ್ಕೊಂಡು ಹೋಗ್ಬಿಟ್ಟು ಇಂದ್ರಜಿತ್ತು ಹೆಂಗೋ ವೀಕ್ ಆಗಿದ್ದ ಅವನ ಸಂಹಾರ ಅಲ್ಲಿ ಆಗೋಗುತ್ತೆ ಇಂದ್ರಜಿತ್ತನ ಸಂಹಾರವನ್ನು ತಿಳಿದ ರಾವಣ ವಿಲವಿಲನೇ ಒದ್ದಾಡಿ ಹೋಗ್ತಾನೆ ರಾವಣನಿಗೆ ನಿಜವಾಗಿ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ಆವಾಗ ಅವನ ಯೋಚನೆ ಯಾರ ಮೇಲೆ ಹೋಗುತ್ತೆ ಅಂದರೆ ಅಹಿರಾವಣ ಮತ್ತು ಮಹಿರಾವಣ ಅಂತ ಇಬ್ಬರು ಮಕ್ಕಳಿರ್ತಾರೆ ಅವರಿಬ್ಬರು ಟ್ವಿನ್ಸ್ ಬ್ರದರ್ಸು ಅವರ ಒಂದು ಆಸ್ಥಾನಕ್ಕೆ ಹೋಗ್ಬಿಟ್ಟು ರಾವಣ ತನ್ನ ಒಂದು ಏನು ಬೇಜಾರನ್ನ ಹೇಳ್ಕೊಳ್ತಾನೆ ಏನು ಅಂತಂದರೆ ನನ್ನ ಒಂದು ಶಕ್ತಿಶಾಲಿ ಮಗನ ನಾನು ರಾಮನಿಂದ ಕಳ್ಕೊಂಡಿದ್ದೀನಿ ನೀವು ನನಗೆ ಸಹಾಯ ಮಾಡಬೇಕು ನಾನು ಯುದ್ಧನ ಸೋಲ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ ಅದಕ್ಕೆ ಅಹಿರಾವಣ ಮತ್ತು ಮಹಿರಾವಣ ಮಾತು ಕೊಡ್ತಾರೆ ಏನು ಅಂತಂದರೆ ನಾವು ರಾಮನನ್ನು ಈ ಯುದ್ಧದಲ್ಲಿ ಸೋಲ್ಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ತನ್ನ ಸಹೋದರನ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ರಾವಣನಿಗೆ ಮಾತು ಕೊಡ್ತಾರೆ ಅಹಿರಾವಣ ಮತ್ತು ಮಹಿರಾವಣಂಗೆ ಒಂದು ಪವರ್ ಇರುತ್ತೆ ಏನು ಅಂದರೆ ಅವರು ಯಾವುದೇ ಒಂದು ಮನುಷ್ಯನ ಆಕೃತಿನ ಪಡ್ಕೋಬೋದು ಅಷ್ಟು ಮಾಯಾವಿ ಅವರು ಅವರು ಒಂದು ಸ್ಟ್ರಾಟಜಿನ ಮಾಡ್ತಾರೆ ಏನು ಅಂತಂದರೆ ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿಬಿಡೋಣ ಅಪಹರಣ ಮಾಡಿಬಿಟ್ರೆ ಸ್ವಲ್ಪ ದಿನ ಯುದ್ಧ ನಿಲ್ಲುತ್ತೆ ಆವಾಗ ಏನು ಅಂತಂದರೆ ನಾವು ಇನ್ನೂ ಚೆನ್ನಾಗಿ ರಣತಂತ್ರ ಮಾಡ್ಬೋದು ಅನ್ನೋ ಒಂದು ಸ್ಟ್ರಾಟಜಿಗೆ ಬರ್ತಾರೆ ಹಾಗೆ ಅವರು ರಾಮನ ಒಂದು ಅಪಹರಣಕ್ಕೆ ಅವರು ಮುಂದಾಗ್ತಾರೆ ಆವಾಗ ಅಹಿರಾವಣ ಏನು ಮಾಡ್ತಾನೆ ಅಂದರೆ ವಿಭೀಷಣನ ವೇಷ ಧರಿಸ್ಬಿಟ್ಟು ರಾತ್ರಿ ಹೊತ್ತಲ್ಲಿ ಏನು ಮಾಡ್ತಾನೆ ಅಂದರೆ ರಾಮ ಮತ್ತು ಲಕ್ಷ್ಮಣನ ಅವನ ಒಂದು ಮಾಯಾವಿ ಶಕ್ತಿಯಿಂದ ಅಪಹರಣ ಮಾಡಿಬಿಟ್ಟು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ ಸೊ ಪಾತಾಳ ಲೋಕಕ್ಕೆ ರಾಮ ಮತ್ತು ಲಕ್ಷ್ಮಣನ ಅಪಹರಣ ಏನೋ ಆಗೋಯಿತು ಮುಂಜಾನೆ ಆಗುತ್ತೆ ಇಡೀ ಕಪಿಸೇನೆ ಹೇಳುತ್ತೆ ಆಂಜನೇಯ ಏನು ಕಪಿಸೇನೆ ಏನಿದ್ದಾರೆ ರಾಮ ಮತ್ತು ಲಕ್ಷ್ಮಣನಿಗೆ ಹುಡುಕ್ತಾರೆ ಹುಡುಕಿದಾಗ ರಾಮ ಮತ್ತು ಲಕ್ಷ್ಮಣ ಇಲ್ಲಿಲ್ಲ ಅವ್ರಿಗೆ ಏನಾಗ್ತದೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಲ್ಲೂ ಒಂದು ಶಾಕ್ ಅವ್ರಿಗೆ ಏನಪ್ಪ ಇದು ಮೇನ್ ಹೀರೋಗಳೇ ಇಲ್ಲಲ್ಲ ನೆಕ್ಸ್ಟ್ ಏನು ಏನಕ್ಕೋಸ್ಕರ ಯುದ್ಧ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದು ನಿಲುವಾಗಿರುತ್ತೆ ಆವಾಗ ವಿಭೀಷಣ ಅಂತ ಏನಿರ್ತಾನೆ ರಾಮನ ಸೇನೆಯಲ್ಲಿ ಅವನು ಬಂದು ಹೇಳ್ತಾನೆ ಏನು ಅಂತಂದರೆ ಆಂಜನೇಯನಿಗೆ ಏನು ಅಂತಂದರೆ ನೋಡಪ್ಪ ಇದು ಬಂದು ಅಹಿರಾಮನ ಮತ್ತು ಮಹಿರಾವಣನ ಕೆಲಸ ಅವರು ರಾಮ ಲಕ್ಷ್ಮಣನ ಅವರ ಒಂದು ಮಾಯವಿ ಶಕ್ತಿಲಿ ಮುಕ್ತಿ ಹೋಗಂಗೆ ಮಾಡಿಬಿಟ್ಟು ಅವರು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವಾಗ ನೋಡಪ್ಪ ನೀನೇ ಹೋಗ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿಗೆ ವಿಭೀಷಣ ಹೇಳ್ತಾನೆ ವಿಭೀಷಣನ ಮಾತು ಕೇಳಿ ಆಂಜನೇಯ ದೇವರು ಏನು ಮಾಡ್ತಾರೆ ಅಂದರೆ ಪಾತಾಳ ಲೋಕಕ್ಕೆ ಒಂದು ಎಂಟ್ರಿ ಕೊಡ್ತಾರೆ ಸರಿ ನಾನು ರಾಮ ಮತ್ತು ಲಕ್ಷ್ಮಣನ ಬಿಡಿಸ್ಕೊಂಡು ಬರ್ತೀನಿ ಅಂತ ಪಾತಾಳ ಲೋಕದ ಒಂದು ದ್ವಾರನ ನೋಡ್ಬಿಟ್ಟು ಆಂಜನೇಯನೇ ದಿಗ್ಭ್ರಮೆ ಆಗಿ ಹೋಗ್ಬಿಡ್ತಾನೆ ಏನಪ್ಪ ಇದು ಅಂತಂದರೆ ಆಂಜನೇಯ ಥರನೇ ಪಾತಾಳ ಲೋಕದ ದ್ವಾರನೂ ದ್ವಾರಪಾಲಕ ಬರ್ತಾನೆ ಅವನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಏನಪ್ಪ ನಂತರನೇ ಇದೆಯಾ ನೀನು ಯಾರು ನೀನು ಅಂತ ಆಂಜನೇಯ ಸ್ವಾಮಿ ಹೋಗ್ಬಿಟ್ಟು ಕೇಳ್ತಾರೆ ಅಷ್ಟೊತ್ತಿಗೆ ಆಂಜನೇಯ ಸ್ವಾಮಿ ಆಪೋಸಿಟ್ ಥರನೇ ಇದ್ದವನು ಏನು ಹೇಳ್ತಾನೆ ಅಂದರೆ ನಾನು ನಿನ್ನ ಮಗ ಅಂತ ಹೇಳ್ಬಿಡ್ತಾನೆ ಆಂಜನೇಯ ಸ್ವಾಮಿಗೆ ಫುಲ್ ಕನ್ಫ್ಯೂಸು ಏನಪ್ಪ ಇದು ನಾನು ನೋಡಿದ್ರೆ ಶುದ್ಧ ಬ್ರಹ್ಮಚಾರಿ ಇವನು ನೋಡಿದ್ರೆ ನನ್ನ ಮಗ ಅಂತ ಹೇಳ್ತಿದ್ಯಾ ನೋಡೋಗುರು ಇದೆಲ್ಲ ವಿಷಯ ಅಲ್ಲ ನೀನು ಕರೆಕ್ಟಾಗಿ ನೀನು ಯಾರು ಅಂತ ಹೇಳು ಅಂತ ಹೇಳ್ತಾನೆ ಯಾರಿಗೆ ಆ ಒಂದು ದ್ವಾರಪಾಲಕಗೆ ಆವಾಗ ಆಂಜನೇಯ ಸ್ವಾಮಿ ಮುಂದೆ ಇರೋ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ ನನ್ನ ಹೆಸರು ಮಕರ ಧ್ವಜ ನಾನು ನಿನ್ನ ಒಂದು ಬೆವರಿನ ಹನಿ ಮೊಸಳೆಯ ಬಾಯಿ ಬಿದ್ದ ಕಾರಣ ನನ್ನ ಒಂದು ಜನನ ಆಗಿದೆ
ನನ್ನನ್ನು ಅಹಿರಾವಣನೇ ನನ್ನ ಇಲ್ಲಿಗಂಟ ಸಾಕಿರೋದು. ಹಾಗಾಗಿ ನನ್ನ ಒಂದು ಪರಾಕ್ರಮವನ್ನು ನೋಡಿ ಈ ಒಂದು ದ್ವಾರಪಾಲಕನಾಗಿ ನನ್ನ ನೇಮಿಸಿದ್ದಾರೆ. ಸೊ ಹಾಗೆ ಅಂತ ಹೇಳ್ಬಿಟ್ಟು ನೀನು ನನ್ನ ತಂದೆ ಅಂತ ಹೇಳ್ಬಿಟ್ಟು ನಾನು ನಿನ್ನ ಒಳಗೆ ಬಿಡೋಕ್ಕಾಗಲ್ಲ, ನೀನು ನನ್ನ ಎದುರಿಸಿಬಿಟ್ಟೇ ಹೋಗಬೇಕು ಒಳಗೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಆಂಜನೇಯ ಸ್ವಾಮಿಗೂ ಬೇರೆ ದಾರಿ ಇರಲ್ಲ, ಎರಡೇ ನಿಮಿಷಕ್ಕೆ ಆ ಒಂದು ಮಕರ ಧ್ವಜನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಅವನ ಬಾಲದಲ್ಲಿ ಅವನನ್ನು ಕಟ್ಟಾಕಿ ಒಳಗೆ ಹೋಗ್ತಾರೆ. ಆಂಜನೇಯ ಸ್ವಾಮಿನ ಎಂಟ್ರಿ ಪಾತಾಳ ಲೋಕಕ್ಕೆ ಆಗೋಗಿರುತ್ತೆ. ಅಲ್ಲಿ ನೋಡಿದ್ರೆ ಮಹಿರಾವಣ ಮತ್ತು ಐರಾವಣ ಏನಿರ್ತಾರೆ ಅವರ ಒಂದು ಎದುರಿಸ್ಬೇಕಾಗಿರುತ್ತೆ. ಸೊ ಅವರ ಒಂದು ಪರಾಕ್ರಮದ ಮುಂದೆ ಆ ಹೊತ್ತಲ್ಲಿ ಆಂಜನೇಯ ಸ್ವಾಮಿಗೆ ಏನು ಮಾಡೋಕ್ಕಾಗಲ್ಲ. ಆಂಜನೇಯ ಸ್ವಾಮಿ ಎಷ್ಟು ಶಕ್ತಿಶಾಲಿ ಇದ್ದರೂ ಆ ಒಂದು ಪಾತಾಳ ಲೋಕದಲ್ಲಿ ಆಂಜನೇಯ ಸ್ವಾಮಿಗೆ ಏನು ಮಾಡೋಕ್ಕಾಗಲ್ಲ ಆ ಒಂದು ಸನ್ನಿವೇಶದಲ್ಲಿ. ಸೊ ಆಂಜನೇಯ ಸ್ವಾಮಿಗೆ ಏನಾಗುತ್ತೆ, ಹಿನ್ನಡೆ ಆಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಏನೂ ಮಾಡೋಕ್ಕಾಗದೆ ಅಲ್ಲಿಂದ ವಾಪಸ್ ಬಂದುಬಿಡ್ತಾರೆ ಪಾತಾಳ ಲೋಕದಿಂದ ಹೊರಗಡೆ. ಯಾಕೆ ಅಂತಂದರೆ ಆ ಒಂದು ಟೈಮಲ್ಲಿ ಐರಾವಣ ಮತ್ತು ಮಹಿರಾವಣ ಅಷ್ಟು ಒಂದು ಶಕ್ತಿಶಾಲಿಗಳಾಗಿರ್ತಾರೆ. ಹಾಗೆ ಪಾತಾಳ ಲೋಕದಿಂದ ಹೊರಗಡೆ ಬಂದ ಆಂಜನೇಯ ಸ್ವಾಮಿಗೆ ದೂರದಲ್ಲಿ ಸೀತಾಮಾತೆಯ ರೀತಿಯೇ ಒಂದು ಕನ್ಯೆ ಒಂದು ಮರದಡಿಲಿ ಕೂತು ಜೋರಾಗಿ ಅಳುತ್ತಿರೋದನ್ನು ನೋಡ್ತಾರೆ. ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ ಅಂದರೆ ಸೀದಾ ಕನ್ಯೆ ಜೊತೆ ಹೋಗ್ಬಿಟ್ಟು ಕೇಳ್ತಾರೆ, ಏನಕ್ಕಮ್ಮ ನೀವು ಅಳ್ತಾ ಇದ್ದೀರಾ ಅಂತ. ಆಗ ಆ ಕನ್ಯೆ ಹೇಳ್ತಾರೆ, ನಾನು ಅಹಿರಾವಣ ಮತ್ತು ಮಹಿರಾವಣನ ಪತ್ನಿ, ನನಗೇನು ಅಂತಂದರೆ ನನ್ನನ್ನು ಬಲವಂತವಾಗಿ ಅವರು ಮದುವೆ ಆಗಿದ್ದಾರೆ, ನನಗೆ ಅವ್ರನ್ನ ಯಾವ ರೀತಿ ಕೊಲ್ಲಬೇಕು ಅಂತ ಗೊತ್ತಿದ್ರು ಸಮೇತ ನನಗೆ ಏನು ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂತಂದರೆ ನಾನು ಅವ್ರ ಕಟ್ಕೊಂಡಿರೋ ಪತ್ನಿ ಅಂತ ಹೇಳ್ಬಿಡ್ತಾಳೆ. ಆಂಜನೇಯ ಸ್ವಾಮಿಗೆ ಸಿಕ್ಕಿದೆ ಸಿರುಂಡೆ, ಓ ಕ್ಲೂ ಸಿಕ್ಬಿಡ್ತು, ಹೆಂಗಾದ್ರೂ ಮಾಡಿ ಇವಳ ಜೊತೆ ಸೀಕ್ರೆಟ್ನ ಹೊರಗಡೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಮಟ್ಟೆಸ್ ಮಾಡಿಬಿಡೋಣ ಅಂತ ಆಂಜನೇಯ ಸ್ವಾಮಿ ಜ್ಞಾನ ಮಾಡಿಬಿಡ್ತಾರೆ. ಆಂಜನೇಯ ಸ್ವಾಮಿ ಐಡಿಯಾದಲ್ಲಿ ಕೇಳ್ತಾರೆ, ಸರಿ ನಾನು ನಿನಗೆ ಅವ್ರ ಕಡೆಯಿಂದ ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ, ನೀನೇನು ಮಾಡು ಅಂದರೆ ಅವ್ರದ್ದು ಒಂದು ಸೀಕ್ರೆಟ್ ಏನಿದೆ ಅದು ನನಗೆ ಹೇಳ್ಬಿಡು ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ, ನೀನು ಗುಹೆಗೆ ಎಂಟ್ರ್ ಆಗೋತ್ತಿಗೆ, ನೀನು ಒಂದು ಪಾತಾಳ ಲೋಕಕ್ಕೆ ಎಂಟ್ರ್ ಆಗೋತ್ತಿಗೆ ಅಲ್ಲೊಂದು ರೂಮ್ ಇದೆ, ಆ ಒಂದು ರೂಮಲ್ಲಿ ಏನು ಅಂತಂದರೆ ಐದು ದೀಪ ಇದೆ, ಐದು ದೀಪನ ನೀನು ಒಂದೇ ಸತಿ ಆರಿಸಿದ್ರೆ ಅವರ ಪವರ್ ಕಡಿಮೆ ಆಗುತ್ತೆ, ಆಮೇಲೆ ನೀನು ಹೋಗ್ಬಿಟ್ಟು ಐರಾವಣ ಮತ್ತು ಮಹಿರಾವಣನ ಈಸಿಯಾಗಿ ಎದುರಿಸ್ಬೋದು ಅಂತ ಹೇಳ್ಕೊಟ್ಬಿಡ್ತಾಳೆ. ಕ್ಲೂ ಏನು, ಆಂಜನೇಯ ಸ್ವಾಮಿಗೆ ಸಿಕ್ಕಾಯಿತು ಐರಾವಣ ಮತ್ತು ಮಹಿರಾವಣನ ಸಂಹಾರ ಮಾಡೋದು. ಆದರೆ ಅಲ್ಲೂ ಒಂದು ಟ್ವಿಸ್ಟ್ ಇದೆ, ಏನು ಅಂತಂದರೆ ಆ ಐದು ದೀಪನ ಒಂದೇ ಉಸಿರಿಗೆ ಆರಿಸ್ಬೇಕು, ಒಂದೇ ಟೈಮಲ್ಲಿ ಆರಿಸ್ಬೇಕು. ಸೊ ಇದಕ್ಕೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ ಒಂದು ರೂಪನ ತಾಳ್ತಾರೆ. ಅದು ಯಾವ ರೂಪ ಅಂದರೆ ನೋಡಿ, ಹಿಂದ್ಗಡೆ ನೀವೇನು ನೋಡ್ತಿದ್ದೀರಾ, ಇದೇ ಪಂಚಮುಖಿ ಆಂಜನೇಯ ಸ್ವಾಮಿನ ರೂಪ. ವರಹ, ಹಯಗ್ರೀವ, ಗರುಡ, ನರಸಿಂಹ ಮತ್ತು ಆಂಜನೇಯ ಸ್ವಾಮಿ, ಇವರು ಐದು ಜನರದ್ದು ರೂಪ ಆಂಜನೇಯ ಸ್ವಾಮಿ ತಗೊಂಡು ಒಳಗಡೆ ಹೋಗಿ ಆ ಬೃಹತ್ತಾದ ದೊಂದಿ ಏನಿದೆ ಒಂದೇ ಉಸಿರಿಗೆ ಆರಿಸ್ಬಿಡ್ತಾರೆ. ಇದರಿಂದ ಅಹಿರಾವಣ ಮತ್ತು ಮಹಿರಾವಣನ ಶಕ್ತಿ ಕಡಿಮೆ ಆಗುತ್ತೆ. ಆಂಜನೇಯ ಸ್ವಾಮಿ ಈಸಿಯಾಗಿ ಅವ್ರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಸಂಹಾರ ಮಾಡಿ ರಾಮ ಮತ್ತು ಲಕ್ಷ್ಮಣನ ಕಾಪಾಡ್ತಾರೆ. ಗೆಳೆಯರೇ, ಇದಿಷ್ಟು ಬಂದು ಈ ಒಂದು ಪ್ರತಿಮೆಯ ನೋಡಿದರೆ ಅದರದ್ದು ಹಿಸ್ಟ್ರಿ, ಅರ್ಥ ಆಯ್ತಾ? ಸೊ ಗೆಳೆಯರೇ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಗೆಳೆಯರೇ, ನೀವೇನಿಲ್ಲಿ ನೋಡ್ತಿರೋದು, ಇದು ಪಂಚಮುಖಿ ಆಂಜನೇಯನ ಒಂದು ಬೃಹತ್ತಾದ ಒಂದು ಶಿಲೆ ಇದು ನೋಡಿ. ಅಲ್ಲಿ ನೋಡಿ ಮಧ್ಯದಲ್ಲಿ ಏನು ಅಂತಂದರೆ 161 ಅಡಿ ಎತ್ತರ ಅಂತೇಳಿ ಬರ್ತಿದ್ದಾರೆ. ಆ್ಯಕ್ಚುಲಿ ಇದೇನಂತ ಹೈಟ್ ಬಂದು ಈ ಒಂದು ಶಿಲೆದು 161 ಅಡಿ ಎತ್ತರ ಇದೆ ನೋಡಿ. ನೋಡ್ಬೋದು ಗೆಳೆಯರೇ ಏನು ಅಂತಂದರೆ, ಒಂದು ಎಷ್ಟು ಚೆನ್ನಾಗಿ ಆಕೃತಿ ಮೂಡಿ ಬಂದಿದೆ ಅಂದರೆ, ಒಂದು ಚೂರು ಅಚ್ಚುಕಟ್ಟಾಗಿ ದೇವರು ಸಾಕ್ಷಾತ್ ದೇವರೇ ನಿಂತ ಹಾಗೆ ಕಾಣ್ತಾ ಇದೆ. ಈ ಒಂದು ಮೂರ್ತಿ ಹೆಸರು ಏನು ಅಂತಂದರೆ ಪಂಚಮುಖಿ ಆಂಜನೇಯ ಅಂತ. ಪಂಚಮುಖಿ ಅಂದರೆ ಯಾವುದೆಲ್ಲ ಒಂದು ಮುಖ ಇದೆ ಅಂತಂದರೆ, ಗರುಡ ಇರ್ಬೋದು, ಹಯಗ್ರೀವ, ನರಸಿಂಹ, ವರಹ ಮತ್ತು ಆಂಜನೇಯ ಸ್ವಾಮಿ, ಇದು ಐದು ಜನರು ಸೇರಿಬಿಟ್ಟು ಈ ಒಂದು ಮೂರ್ತಿ ಆಗಿದೆ. ಗೆಳೆಯರೇ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಬಿದಿನಗೆರೆ ಎನ್ನುವ ಊರಿನಲ್ಲಿ ಈ ಒಂದು ಕ್ಷೇತ್ರ ಬರುತ್ತೆ. ಶನಿ ಮಹಾತ್ಮನ ಮೇಲೆ ಯಾರೆಲ್ಲ ಭಯ ಭಕ್ತಿ ಇಟ್ಕೊಂಡಿದ್ದೀರಾ, ಈ ಒಂದು ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಮಾಡಬಹುದು. ಯಾಕೆಂದರೆ ನಮಗೆಲ್ಲ ಒಂದು ಮಾತು ಗೊತ್ತಿದೆ, ಮನೆಯಲ್ಲಿ ತಂದೆ ತಾಯಿ ಯಾವಾಗ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋದಿಲ್ವೋ, ಜೀವನವನ್ನು ಕಲಿಸೋದಿಲ್ವೋ, ಆವಾಗ ತಂದೆಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಬಂದು ನಮಗೆ ಜೀವನದ ಪಾಠವನ್ನು ಕಲಿಸ್ತಾರೆ. ಅಂದರೆ ವಿದ್ಯೆ ಅಂದರೆ ಏನು, ಹಣ ಅಂದರೆ ಏನು, ಜೀವನ ಹೇಗೆ ಸಾಗಿಸಬೇಕು ಅನ್ನೋದೆಲ್ಲ ಶನಿ ಮಹಾತ್ಮ ಕಲಿಸ್ತಾರೆ. ಗೆಳೆಯರೇ, ಶನಿ ಮಹಾತ್ಮ ಯಾಕೆ ಅಷ್ಟೊಂದು ಶ್ರೇಷ್ಠ ಅನ್ನೋದಕ್ಕೆ ಒಂದು ಕಥೆ ಇದೆ ಗೆಳೆಯರೇ. ಶನಿ ಮಹಾತ್ಮ ಹಾಗೂ ಲಕ್ಷ್ಮಿ ಇಬ್ಬರ ನಡುವೆ ಜಗಳ ಆಗ್ತದೆ, ಇಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ. ಇದನ್ನು ಬಗೆಹರಿಸಲು ಸಾಧ್ಯನೇ ಆಗೋದಿಲ್ಲ, ಯಾವುದೇ ದೇವತೆಗಳಿಂದನೂ ಸಾಧ್ಯ ಆಗೋದಿಲ್ಲ. ಮಹಾವಿಷ್ಣು ಕೈಯಿಂದನೂ ಆಗೋದಿಲ್ಲ, ಬ್ರಹ್ಮನ ಕೈಯಿಂದನೂ ಆಗೋದಿಲ್ಲ, ಹಾಗೆ ಪರಮಶಿವನ ಕೈಯಲ್ಲೂ ಆಗೋದಿಲ್ಲ. ಆವಾಗ ಮಹಾವಿಷ್ಣು ಒಂದು ಮಾತನ್ನು ಹೇಳ್ತಾರೆ,
ಈ ಬ್ರಹ್ಮಾಂಡದಲ್ಲಿ ಈ ಒಂದು ವಿಷಯಕ್ಕೆ ಪರಿಹಾರ ಕೊಡಲು ಕೇವಲ ಒಬ್ಬರಿಂದ ಮಾತ್ರ ಸಾಧ್ಯ, ಯಾರೆಂದರೆ ಮಹರ್ಷಿ ನಾರದ ಮುನಿಗಳು ಅನ್ನೋ ಮಾತನ್ನು ಮಹಾವಿಷ್ಣು ಹೇಳ್ತಾರೆ. ಸೊ ಅವರ ಮಾರ್ಗದರ್ಶನದಂತೆ ಶನಿ ಮಹಾತ್ಮನು ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಕೂಡ ನಾರದ ಮುನಿಗಳ ಹತ್ರ ಹೋಗಿ ಅವರ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ಏನು ಅಂತಂದರೆ, ಯಾರು ಶ್ರೇಷ್ಠರು ಅನ್ನೋ ಒಂದು ವಿಷಯಕ್ಕೆ ಪರಿಹಾರ ಕೊಡಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೆ ನಾರದ ಮುನಿಗಳು ಏನು ಹೇಳ್ತಾರೆ ಅಂದರೆ, ಲಕ್ಷ್ಮಿ ನೀನು ಬರುವಾಗ ಅಧಿಕ, ಹೋಗುವಾಗ ಕನಿಷ್ಠ. ಹಾಗೆ ಶನಿ ನೀನು ಬರುವಾಗ ಕನಿಷ್ಠ, ಹೋಗುವಾಗ ಅಧಿಕ. ಅಂದರೆ ಅರ್ಥ ಗೆಳೆಯರೆ, ಹಣ ಬರುವಾಗ ನಮ್ಮ ಜೀವನದಲ್ಲಿ ನಮಗೆ ಖುಷಿ ಇರುತ್ತೆ, ಹಾಗೆ ಹಣ ನಮ್ಮ ಜೀವನದಿಂದ ದೂರ ಆಗ್ತಿರುವಾಗ ನಮಗೆ ಕಷ್ಟಗಳು ಎದುರಾಗುತ್ತೆ. ಹಾಗೆ ಶನಿ ಕೂಡ ಬರುವಾಗ ಕಷ್ಟಗಳು, ಬಟ್ ಹೋಗುವಾಗ ತುಂಬ ಅಧಿಕ, ಅಂದರೆ ಎಲ್ಲ ಕಷ್ಟ ನಿವಾರಣೆ ಮಾಡಿ ಹೋಗುತ್ತಾನೆ. ಹಾಗೆ ಐಶ್ವರ್ಯ, ಹಣ, ಸಂಪತ್ತು ಎಲ್ಲವನ್ನು ನಮ್ಮ ಜೀವನದಕ್ಕೆ ಕೊಟ್ಟು ಹೋಗ್ತಾನೆ. ಈ ರೀತಿಯ ಒಂದು ಪರಿಹಾರವನ್ನು ಮಹರ್ಷಿ ನಾರದ ಮುನಿಗಳು ಲಕ್ಷ್ಮಿ ಹಾಗೂ ಶನೀಶ್ವರನಿಗೆ ಹೇಳುತ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಗೆಳೆಯರೇ, ಲಕ್ಷ್ಮಿಗಿಂತ ಶನೀಶ್ವರ ಶ್ರೇಷ್ಠ ಅನ್ನೋದು. ಈ ಒಂದು ಆಂಜನೇಯ ಮೂರ್ತಿಯ ಸ್ಟ್ಯಾಚು ಬಂದು 161 ಅಡಿ ಎತ್ತರ ಇದೆ. ಮತ್ತು ಏನು ಅಂತಂದರೆ, ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಬೆಂಗಳೂರು ವ್ಯಾಲಿಲಿ. ಇದು ಒಂದು ಅದ್ಭುತವಾದ ಒಂದು ಸುಂದರವಾದ ಒಂದು ಹನುಮಂತನ ಶಿಲೆ ಅಂತಲೇ ಹೇಳ್ಬೋದು. ಎಷ್ಟು ಅವರಿಗೆ ಇದು ಬ್ಯಾಗ್ ಹಂಗೆ ಇರಲ್ಲ, ಒಂಚೂರು ಕೊಟ್ಬಿಡಿ. ಪ್ರಾಬ್ಲಮ್ ಏನು, ನಮ್ಮದು ಜವಾಬ್ದಾರಿ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಾನು ಮಂಜುನಾಥ. ಮಂಜುನಾಥ ಅಂತ, ಹೊಸ ಅನುಭವ ನಮಗಿದು. ಇಲ್ಲಿಂದ ಇಲ್ಲಿ ಗಂಟ ಯಾವುದೇ ಒಂದು ಪ್ರಾಣಿಲಿ ನಾವು ಕೂತಿಲ್ಲ. ಓಕೆ ಸರ್. ಸರ್ ಇದ್ರ ಹೆಸರು ಕುದುರೆ ಲಕ್ಷ್ಮಿ. ಹಾಂ, ನಾವು ಬಂದು ಕಲ್ಲುಕ್ರ ಸಂಕೆ. ಓಕೆ, ನಾವು ಇದೇ ಊರಲ್ಲಿ ಇದ್ದೀವಿ ಈಗ. ಹಾಂ, ಬಂದು ನಮ್ಮ ಚಿಕ್ಕಪ್ಪ ರಾಜಿ ಅವರು ಅಂತ. ಓಕೆ, ಅವರ ಮೂರಿದ್ದಾವೆ. ನಮ್ಮ ಅಪ್ಪ ಸ್ವಾಮಿ ಅವ್ರದ್ದು ಮೂರಿದ್ದಾವೆ. ಒಟ್ಟು 6 ಕುದುರೆ ಇದೆ. 6 ಕುದುರೆ ಇದೆ ನಿಮ್ಮ ಜೊತೆ? ಓಕೆ ಓಕೆ. ಅಂದ್ರೆ ನೀವು ಬರೀ ಈ ತರ ರೈಡ್ಸ್, ಮದುವೆ ಫಂಕ್ಷನ್, ರೈಡು ಕೊಡೋದು? ಓಕೆ ಓಕೆ. ಕುದುರೆ ಸಾಕೋದು ಸುಲಭ ಅಲ್ಲ. ನಿಜ ನಿಜ, ಅದು ಗೊತ್ತಿದೆ. ಕುದುರೆ ಸಾಕೋದು ಸುಲಭ ಅಲ್ಲ, ಸುಲಭ ಅಲ್ಲ, ಅದು ನಿಜ. ಹಾಕಿ ಸರ್ ಇದಕ್ಕೆ. ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ. ಓಕೆ ಸರ್, ನಿಮ್ದು ಸವಾರಿ ಸೂಪರ್ ಆಗಿದೆ. ಹೌದು, ಸೂಪರ್ ಆಗಿದ್ದೀರ ಸರ್. ವೆರಿ ನೈಸ್, ಗುಡ್. ಇದನ್ನ ಕಲಿಯಕ್ ಮಾತ್ರ ಹೆವಿ ಮೀಟರ್ ಬೇಕಾಯ್ತಾ? ಎಂತ ಬೇಕಾದ್ರೆ ಹೇಳಿ. ಕುದುರೆ ಡಬಲ್ ಗುಂಡಿಗೆ ನಮಗೆ 3-4 ಇರಬೇಕು. ಹೌದು, 4 ಗುಂಡಿ. ನಿಜವಾಗ್ಲೂ ಹೌದು, ನಿಜವಾಗ್ಲೂ ಹೌದು. ಇದನ್ನ ಫೀಲ್ ಮಾಡಿದ್ರೆ ಅದೆಲ್ಲ ಇದ್ ಮಾಡ್ಕೊಂಡು ಎಷ್ಟು ಬೇಕು ಕಟ್ ಮಾಡಿ ಹಾಕ್ಬಿಡಿ. ಅಲ್ಲ ಅಲ್ಲ, ಕಟ್ ಮಾಡ್ತೀನಿ. ಫೋಟೋ ಹೊಡ್ಕೊತೀರ ಒಂದು ಹಾಡು ಹೇಳೋಣ. ಇಟ್ಕೊಳ್ಳಿ ಹಂಗೆ ಇಟ್ಕೊಳ್ಳಿ ಸರ್. ನಾನೇ ಅಯ್ಯೋ ಬೇಡ ಬೇಡ. ಅಡ ಈ ತರ ಮಾಡ್ಬೇಡ. ಬನ್ನಿ, ಚೆನ್ನಾಗಿದ್ಯಾ? ಚೆನ್ನಾಗಿ ಹಾಡು ಹೇಳ್ಬಿಟ್ಟೆ ನಿಮ್ಮ ಬಗ್ಗೆ. ಒಳ್ಳೇದಾ? ಅಲ್ಲಿ ಥ್ಯಾಂಕ್ ಯು ಅಣ್ಣ. ಅಬ್ಬಾ, ಹೊಸ ಅನುಭವ, ಹೊಸ ಅನುಭವ ಅಣ್ಣ ನಿಮ್ದು. ಸೊ ನೋಡಿದ್ರಲ್ಲ ಗೆಳೆಯರೇ, ಇದಿಷ್ಟು ಬಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಿಯ ಒಂದು ವ್ಲಾಗು. ನಿಮಗೆ ಈ ವ್ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಸಾಕಷ್ಟು ವಿಷಯನ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಕೊಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೇ. ಥ್ಯಾಂಕ್ ಯು, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.